ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಒಂದು ರೀತಿ ಹಬ್ಬ ಹಿಂದೆನೂ ಕೂಡ 2014 ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂತು ಆಗಲೂ ಕೂಡ ಈ ಕೆಎಫ್ಡಿ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಈ ತರ ಸಂಘಟನೆಗಳದು ಆಸನದಲ್ಲಿ ಇದ್ದಂತ ಎಲ್ಲಾ ಕೇಸ್ ಸುಮಾರು 1200 ಕ್ಕೂ ಹೆಚ್ಚು ಜನಗಳ ಮೇಲೆ ಇದ್ದಂತ ಕೇಸ್ ಅನ್ನ ವಾಪಸ್ ತೆಗೆಯ ಮುಖಾಂತರ ಅವರಿಗೆಲ್ಲ ಒಂದು ರೀತಿ ಕೊಮ್ಮಕ್ಕು ನೀಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು ಅದಾದ ಮೇಲೆ ಜನ ಇವರ ಆಡಳಿತಕ್ಕೆ ಬೇಸರಗೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕಿದ್ರು ಮತ್ತೆ ಈಗ ಹುಬ್ಳಿ ಗಲಭೆ ಏನಿದೆ ಪೊಲೀಸ್ ಸ್ಟೇಷನ್ ನುಗ್ಗೋದು ಪೊಲೀಸರನ್ನ ತಳ್ಸೋ ಅಂತದ್ದು ಪೊಲೀಸ್ ಸ್ಟೇಷನ್ ಗೆ ಕಲ್ಲೊಡೆಯುವಂತದ್ದು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತದ್ದು ಈ ತರದ ಕೇಸನ್ನು ವಾಪಸ್ ತೆಗಿತಾರೆ ಅಂದ್ರೆ ಪೊಲೀಸರ ಸ್ಥೈರ್ಯ ಏನಾಗಬೇಕು ಅಂದ್ರೆ ಪೊಲೀಸರು ಇನ್ ಮೇಲೆ ಯಾವ ರೀತಿ ಕೆಲಸ ಮಾಡಬೇಕು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಅದನ್ನ ಪೊಲೀಸರು ಕೇಸ್ ಮಾಡಿ ಕ್ರಮ ತೆಗೆದುಕೊಂಡ್ರು ನೀವು ವಾಪಸ್ ತೆಗಿತೀರಾ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರುವಂತ ಪೊಲೀಸರ ಸ್ಥೈರ್ಯವನ್ನೇ ಉದುಗಿಸುವಂತ ಕೆಲಸವನ್ನ ಮಾಡಿದಿರಾ ಅಂದ್ರೆ ಎಲ್ಲಾ ಪೊಲೀಸರಲ್ಲಿ ಇವಾಗ ಒಂದು ಭಾವನೆ ಬಂದ್ಬಿಟ್ಟಿದೆ ಎಲ್ಲಾ ಕಡೆ ಮಾತಾಡ್ತಾ ಇದ್ದಾರೆ ಪೊಲೀಸರು ನಾವು ಈ ಸಮುದಾಯಗಳ ಮೇಲೆ ನಾವು ಕೇಸ್ ಹಾಕಬಾರದು ಈ ಸಮುದಾಯದ ಮೇಲೆ ನಾವು ಕೇಸ್ ಹಾಕಿದ್ರೆ ಕೇಸ್ ವಾಪಸ್ ತಗೊಂತಾರೆ ಮತ್ತೆ ಇಲ್ಲಾಂದ್ರೆ ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ತರದೊಂದು ಪ್ರಚಲಿತ ಆಗ್ಬಿಟ್ಟಿದೆ ಈಗ ವಾಪಸ್ ತಗೊಂಡಿರೋದು ನೋಡಿದ್ಮೇಲೆ ಇದು ಇನ್ನಷ್ಟು ಕನ್ಫರ್ಮ್ ಆಗ್ತಾ ಇದೆ ಇದು ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವುದೇ ಸರ್ಕಾರದ ಸ್ವತ್ತಲ್ಲ ಅದು ಕಾನೂನು ಸುವ್ಯವಸ್ಥೆ ರಾಜ್ಯದ ಜನರ ಸೇಫ್ಟಿ ಇಂಪಾರ್ಟೆಂಟ್ ಈ ಆ ಕಾನೂನು ಸುವ್ಯವಸ್ಥೆನೇ ಕೈಚೆಲ್ಲಿ ಕುಳ್ತಿರೋಂಥದ್ದು ರಾಜ್ಯ ಸರ್ಕಾರ ಈ ಥರ ಕೇಸ್ಗಳನ್ನು ವಾಪಸ್ ತೆಗೆದಿರೋಂಥದ್ದು ಅವ್ರು ಯಾರೋ ಒಬ್ಬರು ಮಂತ್ರಿ ಹೇಳ್ತಾರೆ ಹೋರಾಟದ ಕೇಸ್ ಅಂತೆ ಏನು ಪೊಲೀಸ್ ಸ್ಟೇಷನ್ ನುಗ್ಗಿ ಕೊಲ್ಲೊಡಿಯೋದು ಹೋರಾಟದ ಕೇಸ್ ಆಯಿತು ಈ ಥರ ಗಲಭೆಗಳ ಕೇಸನ್ನು ವಾಪಸ್ ತೆಗೆದುಕೊಂಡು ಇವರು ಮತಾಂಧ ಶಕ್ತಿಗಳಿಗೆ ಒಂದು ಪ್ರೇರೇಪಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಈ ನೀತಿಯನ್ನು ಖಂಡಿಸ್ತೀನಿ ಇದರ ವಿರುದ್ಧ ನಾನು ನಮ್ಮ ಪಕ್ಷದ ಹಿರಿಯರ ಜೊತೆ ಮಾತಾಡಿ ಆದಷ್ಟು ಬೇಗ ಇದರ ವಿರುದ್ಧ ಹೋರಾಟಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀರಿ ಇಲ್ಲಾಂದರೆ ಇವ್ರದ್ದು ಸ್ವರ್ಗ ಆಗುತ್ತದೆ ಈಗಾಗಲೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬೆಂಗಳೂರು ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ಬಂದು ಗಲಭೆ ಮತಾಂತರ ಮಾಡುವಂಥದ್ದು ನಡೀತಾ ಇದೆ ಈಗ ಮುಸ್ಲಿಮರಿಗೆ ಮತಾಂತರ ಮಾಡ್ತಾ ಇರುವಂಥದ್ದು ಘಟನೆಗಳು ಈಗಾಗಲೇ ಪೊಲೀಸರು ಅದನ್ನು ಕೂಡ ತನಿಖೆ ಮಾಡಿ ಹೊರತಂದಿದ್ದಾರೆ ಮತ್ತೆ ಅದನ್ನು ವಾಪಸ್ ತಗೊಂಬಿಡಿ ಕೇಸ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಗೃಹ ಸಚಿವರೇ ಯಾರು ಈಗ ಪಾಕಿಸ್ತಾನದಿಂದ ಬಂದಿದ್ದಾರಲ್ಲ ಬಂದು ಮತಾಂತರ ಮಾಡಿದ್ದಾರೆ ಅಂತ ಪೊಲೀಸರು ಅರೆಸ್ಟ್ ಮಾಡಿದ್ದಾರಲ್ಲ ಆ ಕೇಸನ್ನು ವಾಪಸ್ ತಗೊಂಬಿಡಿ ಅಲ್ಲಿಗೆ ನೀವು ಪಕ್ಕ ಯಾರು ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗ್ಲಿ ನಿಮ್ಮ ನಿಜ ಬಣ್ಣ ಒಂದು ರೀತಿ ಗೋಮುಖ ವ್ಯಾಘ್ರ ಥರ ನೀವು ಇದ್ದೀರಾ ತೋರಿಸೋದು ಹಸುವಿನ ಮುಖ ನಿಮ್ಮ ಮನಸ್ಸಲ್ಲೆಲ್ಲರದು ವ್ಯಾಘ್ರನ ಮುಖ ಅದರಿಂದ ಈ ಥರ ಯಾರಿದಾರೋ ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅವ್ರಿಗೊಂದು ಸ್ಪೆಷಲ್ ನೀವೇ ಒಂದು ಕಾರ್ಡ್ ಕೊಟ್ಬಿಡಿ ದೇಶದ ಬೇಡ ದೇಶದ ವೀಸಾ ಏನು ಬೇಡ ನೀವೇ ಒಂದು ಸ್ಪೆಷಲ್ ಕಾರ್ಡ್ ಕೊಟ್ಬಿಡಿ ಡೈರೆಕ್ಟಾಗಿ ಬಂದ್ಬಿಡಲಿ ಡೈರೆಕ್ಟಾಗಿ ಇಲ್ಲಿ ಮತಾಂತರ ಮಾಡಲಿ ಅವರು ಗಲಭೆ ಮಾಡಲಿ ಬಾಂಬ್ ಹಾಕಲಿ ನೀವು ಇವ್ರನ್ನೆಲ್ಲ ಬಾಂಬ್ ಹಾಕೋರನ್ನೆಲ್ಲ ನಮ್ಮ ಸ್ನೇಹಿತರು ಅಂತೀರಾ ಹೋಟ್ಲ್ಗಳಲ್ಲಿ ಬಾಂಬ್ ಹಾಕಿದ್ರೆ ಅದು ಹೋಟೆಲ್ ಗಲಾಟೆ ಅಂತ ಹೇಳ್ತೀರಾ ಅಂದರೆ ಡೈವರ್ಟ್ ಮಾಡುವಂಥ ನಿಮ್ಮ ಸಂಸ್ಕೃತಿ ಏನಿದೆ ಇದರಿಂದನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಆದಷ್ಟು ಶೀಘ್ರವಾಗಿ ರೂಪ ಮಾಡ್ತೀರಿ ಈ ಥರದ ಬೆಳವಣಿಗೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೈತಪ್ಪು ಹೋಗ್ತದೆ ಈಗಾಗಲೇ ಶಿವಮೊಗ್ಗ ಗಲಾಟೆ ಇರ್ಬೋದು ಕೋಲಾರದಲ್ಲಿ ಆಗಿರುವಂಥ ಗಲಭೆ ಇರ್ಬೋದು ಹುಬ್ಬಳ್ಳಿಯಲ್ಲಾಗಿರುವಂಥದ್ದು ಮೈಸೂರಲ್ಲಾಗಿರುವಂಥ ಗಲಭೆಗಳು ಇವತ್ತು ನಮ್ಮ ಕೊಡಗಲ್ಲಿ ನಮ್ಮ ಕಣ್ಣು ಮುಂದೆ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಸ್ಪಷ್ಟ ನೀತಿಯನ್ನು ತೋರಿಸ್ತಾ ಇದೆ ಇದನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತೇವೆ ಎರಡನೇದು ಇದು ಮುಗಿಸ್ಬಿಡಿ ಹಂಗಾರೆ ಕೇಳ್ಬಿಡಿ
ಮಾತಾಡ್ತೇನೆ ನಾವು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ, ಏರಿಯಾ ಎಂ ಪಿ ಅವರು ಮತ್ತು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮತ್ತು ನಮ್ಮ ಉಪನಾಯಕರ ಜೊತೆ ಅಲ್ಲಿ ಶಾಸಕರ ಜೊತೆ ಎಲ್ಲ ಮಾತಾಡಿ ಈ ಥರ ಗಲಭೆಗಳು ಹತ್ತಿಕ್ಕಿಲ್ಲ ಅಂದರೆ ಇದು ರಾಜ್ಯಕ್ಕೆ ಕಂಟಕ ಆಗ್ತೈತೆ. ಏನು ಹೋರಾಟ ಮಾಡಬೇಕು ಅನ್ನೋದು ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.